ಸಂದರ್ಭದಲ್ಲಿ ಜೀವದ ಅಂಗಗಳನ್ನು ತೋರ್ದು ಕೆಲಸ ಮಾಡ್ತಾರೆ ಅಧ್ಯಕ್ಷರೇ ಅವರು ಜೀವಕ್ಕೆ ಕುತ್ತು ಬಂದಾಗ ಅಲ್ಲಿ ಇರತಕ್ಕಂತ ಯಾರೋ ಗ್ವಾರಿ ಕೆಲಸ ಮಾಡ್ತಕ್ಕಂತವರು ಅಲ್ಲಿ ಏನಾದರೂ ಅವರು ಜೀವಕ್ಕೆ ಆಪತ್ತುಗಳಾದಾಗ ಅವರು ಹೋಗುವಾಗ ಏನಪ್ಪತ್ತಂದ್ರೆ ಯಾವುದೋ ಬಸ್ ಕ್ರೂಸರ್ ವೆಹಿಕಲ್ಗಳಿಗೆ ಆಪತ್ತುಗಳಾದಾಗ ಸರ್ಕಾರನೂ ಅಲ್ಲಿ ಇರತಕ್ಕಂತವರು ಯಾರೋ ಕೆಲಸ ಮಾಡ್ತಕ್ಕಂತವ್ರು ಒಂದು 50,000 ಲಕ್ಷ ಪರಿಹಾರ ಕೊಡ್ತಾರೆ ಅಧ್ಯಕ್ಷರೇ ಅಂತ ಪರಿಸ್ಥಿತಿ ಇವತ್ತು ನಮ್ಮ ಜಿಲ್ಲೆದಾಗ ನಮ್ಮ ಭಾಗದಾಗ ಇರತಕ್ಕಂತ ಪರಿಸ್ಥಿತಿ ಅದ ಈ ಸರ್ಕಾರಕ್ಕೆ ನಾನು ಹೇಳ್ತಕ್ಕಂತದ್ದು ನಮ್ಮ ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ಕಡೇಚೂರು ಅಂತ ತಿಳ್ಕೊಂಡು ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈಗಾಗಲೇ 3000 ಎಕರೆ ತಗೊಂಡಿದ್ದಾರೆ ಅಧ್ಯಕ್ಷರೇ ಅಲ್ಲಿ ಅಂತಂದ್ರೆ ಕೇವಲ ಕೆಮಿಕಲ್ ಫ್ಯಾಕ್ಟರಿಗಳನ್ನು ಕೊಟ್ಟಿದ್ದಾರೆ ಆ ಕೆಮಿಕಲ್ ಫ್ಯಾಕ್ಟರಿಗಳು ಇವತ್ತು ಅಂತಂದ್ರೆ ಕಲುಷಿತವಾಗಿ ಬಂದಿರತಕ್ಕಂತ ವ್ಯವಸ್ಥೆದಾಗ ಇವತ್ತು ಎಷ್ಟೋ ಜನಕ್ಕೆ ಅಂತಂದ್ರೆ ಆರೋಗ್ಯ ಮೇಲೆ ಅಂತಂದ್ರೆ ಎಫೆಕ್ಟ್ ಆಗ್ತಾ ಇದೆ ಮತ್ತೆ 3000 ಎಕರೆ ತಗೊಂಡಾರ ಅದನ್ನ ಮತ್ತೆ ಸರ್ಕಾರ ಬಳಸಿಕೊಂತದು ಅಥವಾ ಬಿಡುತ್ತದೋ ಅಂತ ತಿಳ್ಕೊಂಡು ಇವತ್ತಿವರೆಗೂ ಇನ್ನೂ ನಮಗೆ ಮಾಹಿತಿ ಕೊಟ್ಟಿಲ್ಲ ಒಂದು ವೇಳೆ ಅದನ್ನ ಬಳಸಿಕೊಳ್ಳಲೇಬೇಕಾಗಿತ್ತು ಅಂದ್ರೆ ರೈತರದು ಇದೆ ಬಿಡಬೇಕು 3000 ಎಕರೆ ಒಂದು 3000 ಎಕರೆ ಕೊಟ್ಟಿರತಕ್ಕಂತ ಮೊದಲ ಹಂತದಾಗೆ ಇನ್ನೂ ಯಾವ ಫ್ಯಾಕ್ಟರಿಗಳು ಬಂದಿಲ್ಲ ಅಲ್ಲಿ ಸರಿಯಾಗಿ ರೈತರಿಗೆ ಪರಿಹಾರ ಅಲ್ಲಿ ಇರತಕ್ಕಂತ ಸ್ಥಳೀಯರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನು ಕೊಟ್ಟಿಲ್ಲ ಅಧ್ಯಕ್ಷರೇ ಹಾಗಾಗಿ ಇವತ್ತು 3000 ಎಕರೆಯನ್ನ ಕೈ ಬಿಡಬೇಕು ಅಂತ ತಿಳ್ಕೊಂಡು ರೈತರದ ಒಂದು ಬೇಡಿಕೆ ಇದೆ ಒಂದು ವೇಳೆ ಸರ್ಕಾರ ಮಾಡಲೇಬೇಕಾಗಿತ್ತು 3000 ಎಕರೆ ಎರಡನೇ ಹಂತದಾಗ ಅಂತಂದ್ರೆ ಅಲ್ಲಿ ಇರತಕ್ಕಂಥದ್ದು ಯಾವುದೋ ಒಂದು ಆರ್ಟಿಕಲ್ಚರ್ ಯೂನಿವರ್ಸಿಟಿನ ಕೊಡ್ಲಾಕ ಅವಕಾಶ ಇದೆ ಆಮೇಲೆ ಇಸ್ರೇಲ್ ಮಾದರಿಯಲ್ಲಿ ಅಂತಂದ್ರೆ ಮಾಡೋದಕ್ಕೆ ಒಂದು ನಮ್ಮ ಭಾಗದಾಗ ಒಂದು ಅವಕಾಶ ಇದೆ ದಯಮಾಡಿ ನನ್ನ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ನಮ್ಮ ಭಾಗದಾಗ ಏನಪ್ಪಂತಂದ್ರೆ ರೈತರು ಭೂಮಿ ಕಳ್ಕೊಂಡಿದ್ದಾರೆ ಆ ಭೂಮಿ ಕಳ್ಕೊಂಡವರಿಗೆ ಅಂತಂದ್ರೆ ಇವತ್ತಿಗೂ ನಾವು ಯಾವ ತರದ್ದು ಪರಿಹಾರಗಳನ್ನ ಕೊಟ್ಟಿಲ್ಲ ಅಲ್ಲಿ ಭೂಮಿ ಕಳ್ಕೊಂಡವರಿಗೆ ಅಂತಂದ್ರೆ ಕೈಗಳಿಗೆ ಕೆಲಸ ಕೊಟ್ಟಿಲ್ಲ ಅಲ್ಲಿ ಎಲ್ಲೋ ತೆಲಂಗಾಣ ಹೈದರಾಬಾದ್ ದವರು ಬಂದ ಅಂತಂದ್ರೆ ಫ್ಯಾಕ್ಟರಿಗಳಾಕಿ ಅನಂತಪುರ ಆದೋನಿಲ್ಲೋದವರು ಬಂದ ಅಂತಂದ್ರೆ ಕೆಲಸ ಮಾಡಾಕತ್ತಾರ ನಮ್ಮ ಭಾಗದಾಗಿರ್ತಕ್ಕಂಥ ಯುವಕರು ನಮ್ಮನ್ನ ಆಯ್ಕೆ ಮಾಡಿ ಕಳಿಸ್ತಾರ ನೀವು ಪ್ರತಿ ಸಲ ಶಾಸಕರಾಗಿ ಹೋಗ್ತೀರಿ ಮಂತ್ರಿಗಳಾಗಿ ಹೋಗ್ತೀರಿ ನಮ್ಮ ಭಾಗದ ಯುವಕರಿಗೆ ಕೆಲಸ ಯಾವಾಗ ಕೊಡ್ತೀರಿ ಅಂತ ಕೇಳ್ತಾರ ಅದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ ಅಧ್ಯಕ್ಷರೇ ಆ ಒಂದು ಕಾರಣಕ್ಕೆ ಇವತ್ತು ಬೆಂಗಳೂರು ಬಾಂಬೆ ಪುನಾಕ ಒಂದು ಯುವಕರು ಆಗಲಿ ಮತ್ತೆ ಅಂತಂದ್ರೆ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿನ ಬಿಟ್ಟು ಮದುವೆ ಆಗಿರ್ತಕ್ಕಂಥ ಹೆಂಡತಿ ಮಕ್ಕಳನ್ನ ಬಿಟ್ಟು ನಮ್ಮ ಭಾಗದ ರೈತರು ಇವತ್ತು ಅಂತಂದ್ರೆ ಬೆಂಗಳೂರು ಅಂತ ತಿಳ್ಕೊಂಡು ಬಂದು ದುಡ್ಲಾಕತ್ತಾರ ಅದಕ್ಕೆ ಶಾಶ್ವತವಾದ ಪರಿಹಾರ ಸರ್ಕಾರ ಕೊಡ್ತದೆ ನಮ್ಮ ನಿರೀಕ್ಷೆಯಲ್ಲಿ ಇದ್ದೀವಿ ಅಧ್ಯಕ್ಷರೇ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಕ್ಕಂಥದ್ದಿಷ್ಟೇ ನಮ್ಮ ಭಾಗದಾಗ ಯಾದಗಿರಿ ಜಿಲ್ಲೆದಾಗ ಶಾಲೆಗಳು ಕಟ್ಸಿವಿ ಚೆನ್ನಾಗಿರ್ತಕ್ಕಂಥದ್ದು ಆ ಶಾಲೆದಾಗ ಏನಪ್ಪಂದ್ರೆ ಶಿಕ್ಷಕರಿಲ್ಲ ಅಧ್ಯಕ್ಷರೇ ಶಾಲೆಗಳದಾಗ ಶಿಕ್ಷಕರು ಇಲ್ಲಾರದ ಪ್ರಯುಕ್ತ ಪ್ರತಿ ಸಲ ರಿಸಲ್ಟ್ ಬಂದಾಗ ಯಾದಗಿರಿ ಜಿಲ್ಲೆ 31-32ನೇ ಸ್ಥಾನದಾಗಿರ್ತೀವಿ ನಾವು ಮ್ಯಾಗಲಿಂದ ನೋಡಂಗಿಲ್ಲ ಅಧ್ಯಕ್ಷರೇ ಯಾದಗಿರಿ ಜಿಲ್ಲೆ ಯಾವಾಗ 31ಕ್ಕದ 32ಕ್ಕದ ಅಂತ ಕೆಳಗಿಲ್ಲಿಂದ ನೋಡ್ತೀವಿ ಈ ಪರಿಸ್ಥಿತಿ ಕಾರಣ ಏನಂತಂದ್ರೆ ನಮ್ಮ ಹತ್ರ ಸ್ಟಾಫ್ ಇಲ್ಲ ಇಂಗ್ಲಿಷ್ ಟೀಚರ್ ಇಲ್ಲ ಮ್ಯಾಥಮೆಟಿಕ್ಸ್ ಟೀಚರ್ ಇಲ್ಲ ಸೈನ್ಸ್ ಟೀಚರ್ ಇಲ್ಲ ಶಾಲೆಗಳು ಬಿಲ್ಡಿಂಗ್ ಕಟ್ಟಿವಿ ಅದಕ್ಕೆ ಏನ್ಪತ್ತಂದ್ರೆ ಶಿಕ್ಷಕರನ್ನ ಸ್ಟಾಫ್ ಅನ್ನ ಕೊಟ್ರೆ ಖಂಡಿತವಾಗಿಯೂ ಏನ್ಪತ್ತಾರೆ ನಾವು ಮೊದಲು 10 ನಂಬರ್ನಾಗ ಏನ್ಪಂದ್ರೆ ಯಾದಗಿರಿ ಜಿಲ್ಲೆ ಬರ್ತದ ಉತ್ತರ ಕರ್ನಾಟಕದ ಜನ ನಾವು ಬರ್ತೀವಿ ಅಂತ ತಿಳ್ಕೊಂಡು ತಮ್ಮ ಮುಖಾಂತರ ಮನವಿ ಮಾಡ್ತೀವಿ ಅಧ್ಯಕ್ಷರೇ ನಮ್ಮ ಹತ್ರ ಹಾಸ್ಪಿಟಲ್ಗಳಿಲ್ಲ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆಗಳನ್ನ ಏನ್ಪಂದ್ರೆ ಅಧಿವೇಶನದಾಗ ಮಾತಾಡಿದ್ರು ಅಧ್ಯಕ್ಷರೇ ಎಲ್ಲರೂ ಇವತ್ತು ಚಲೋ ಒಂದು ಸರ್ಕಾರಿ ಆಸ್ಪತ್ರೆ ಇಲ್ಲ ನಮ್ಮ ಹತ್ರ ಒಬ್ಬ ಪೇಷಂಟ್ ಏನಾದ್ರೂ ಆಕ್ಸಿಡೆಂಟ್ ಆಯ್ತು ಏನಾದ್ರೂ ಒಂದು ಗರ್ಭಿಣಿ ದವಾಖಾನೆಗೆ ಹೋದ್ರೆ ಅಲ್ಲಿ ಕೈಮುಟ್ಟಿ ಅನ್ಪತ್ತಾರ ರಾಯಚೂರಿಗೋ ಕಲಬುರಗಿಗೋ ಹೈದರಾಬಾದ್ಗೋ ಸೋಲಾಪುರಕ್ಕೋ ಹೋಗ್ಬೇಕು 300 ರೂಪಾಯಿಗೋ 400 ರೂಪಾಯಿಗೋ ದುಡ್ತಕ್ಕಂಥ ರೈತರು ಅಧ್ಯಕ್ಷರ ನಂಬಲ್ಲಿ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆಗಳಿಗೆ ಹೋಗಿ ಎಲ್ಲಿಂದ ಕೊಡ್ಬೇಕು ಅಧ್ಯಕ್ಷರೇ ಇದು ನಮ್ಮ ಪರಿಸ್ಥಿತಿ ಇರ್ತಕ್ಕಂಥದ್ದು ಸರ್ಕಾರಕ್ಕೆ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಇವತ್ತು ಉತ್ತರ ಕರ್ನಾಟಕದಾಗ ಕಲ್ಯಾಣ ಕರ್ನಾಟಕದಾಗ ನಮ್ಮ ಆಸ್ಪತ್ರೆಗಳಿಗೆ ಸರ್ಕಾರ ನಮಗೆ ಇನ್ನೂ 1 ವರ್ಷ ಅನುದಾನ ಕೊಡದೇ ಇದ್ರು ಪರವಾಗಿಲ್ಲ ನಮ್ಮ ಶಾಲೆಗಳಿಗೆ ಮಾಸ್ತರಿಗಳಿಗೆ ಕೊಡ್ರಿ ಮತ್ತೆ ಅಂತಂದ್ರೆ ದವಾಖಾನೆಗಳಿಗೆ ಅಂತಂದ್ರೆ ಒಳ್ಳೆ ಡಾಕ್ಟರ್ಗಳನ್ನ ಕೊಟ್ರೆ ರೈತರಿಗೆ ಅಂತಂದ್ರೆ ಒಂದಿಷ್ಟು ಆ ಭಾಗದ ಜನಗಳಿಗೆ ಅನುಕೂಲ ಆಗ್ತದೆ ಅಧ್ಯಕ್ಷರೇ ಇವತ್ತು ನಮ್ಮ ಭಾಗದಾಗ ಅಧ್ಯಕ್ಷರೇ ಕುಡಿಯೋ ನೀರು ಕಳಿಸಲ್ಲ ಏನ್ಪತ್ತಂದ್ರೆ ನಾನು ಬೆಂಗಳೂರು ಅಧಿವೇಶನದಾಗ ಮಾತಾಡಿದ ಮೇಲೆ ಮುಖ್ಯಮಂತ್ರಿಗಳು ಪರಿಹಾರ ನಿಧಿ ಕೊಟ್ಟರು ಗುರ್ಮಿಟ್ ಕಲ್ಯಾಣಿಗೆ ಇವತ್ತು ಸುಮಾರು 7-8 ಸಲ ಆಯ್ತು ನಮ್ಮ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆದಾಗ 3 ಸಲ ಏನ್ಪಂದ್ರೆ ಕಲುಷಿತ ನೀರಿನಿಂದ 3 ಜನ ಸತ್ತರು ಕುಡಿಯೋ ನೀರಿಗಾಗಿ ಅಂತಂದ್ರೆ 75 ವರ್ಷ ಆದ್ಮೇಲೆ ಜನ ಕುಡಿಯೋ ನೀರಿಗಾಗಿ ಸಾಯ್ತಾರ ಅಂತಂದ್ರೆ ಇದಕ್ಕಿನ್ನ ದುರ್ಘಟನೆ